ಅಂದರಿಗೆ ಸಂಗೀತ ಶಿಕ್ಷಣ ನೀಡುವ ಮೂಲಕ ಕೋಟ್ಯಾಂತರ ಜನರ ಪಾಲಿಗೆ ಶ್ರೀ ಕುಮಾರ ಹಾನಗಲ್ಲ ಕುಮಾರಸ್ವಾಮಿ ಆಶಾಕಿರಣರಾಗಿದ್ರು ಎಂದು ಹುಬ್ಬಳ್ಳಿ 3000 ಮಟ್ಟದ ಶ್ರೀ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ ಹೇಳಿದರು. ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲೆ ಆವರಣದಲ್ಲಿ ಶ್ರೀ ಕುಮಾರ ಹಾನಗಲ್ಲ ಕುಮಾರಸ್ವಾಮಿ ಅವರ 155ನೇ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಕುಮಾರ ಶಿವಯೋಗಿಗಳ ಜೀವನ ದರ್ಶನ ಹಾಗೂ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಚಿಕ್ಕೋಡಿ ಜನ ಏನೇ ಮಾಡಿದರೂ ಕೂಡ ಇತಿಹಾಸವನ್ನು ನಿರ್ಮಿಸುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ನಿದರ್ಶನ ಅಂತ ನಾನು ಹೇಳ್ತೀನಿ. ಕಳೆದ 11 ದಿನಗಳಿಂದ ಧರ್ಮ ಜಾಗೃತಿಯ ಕಾರ್ಯವನ್ನು ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಒಂದು ಕಾರ್ಯವನ್ನು ತಾವೆಲ್ಲ ಮಾಡಿದ್ದೀರಿ. ಪ್ರತಿನಿತ್ಯ ನಾನು ಇಲ್ಲಿ ಕಾರ್ಯಕ್ರಮಗಳ ವಿಷಯವಾಗಿ ದೂರವಾಣಿ ಮೂಲಕ ಸ್ವಾಮಿಗಳನ್ನು ಕೇಳ್ತಾ ಇದ್ದೆ, ಕಾರ್ಯಕ್ರಮ ಹೇಗೆ ನಡೆದಿದೆ, ಯಾವ ರೀತಿ ನಡೆದಿದೆ, ಚಿಕ್ಕೋಡಿ ಜನ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ, ಈ ಎಲ್ಲ ವಿಷಯವನ್ನು ನಾನು ಕೇಳ್ತಿದ್ದೆ. ಸಾಯಂಕಾಲದ ಕಾರ್ಯಕ್ರಮವನ್ನು ಲೈವ್ ಆಗಿ ನೋಡ್ತಾ ಇದ್ದೆ. ಇದರಿಂದ ನನಗೆ ಬಹಳ ಸ್ಪಷ್ಟ ಆಯಿತು, ಚಿಕ್ಕೋಡಿ ಜನ ನಮ್ಮ ಧರ್ಮ ಸಮಾಜಕ್ಕೆ ಕೋಡನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಂದು ಹೆಮ್ಮೆಯ ಕೆಲಸ ಚಿಕ್ಕೋಡಿ ಜನರಿಂದ ನಡೆದಿದೆ ಅನ್ನುವಂಥ ಒಂದು ಮಾತನ್ನು ನಾನು ಕೇಳಿದೆ. ನಮ್ಮ ಕೌಟಿಗೆ ಮಠ ಸಹೋದರರು ಮಾಂತೇಶ ಮತ್ತು ಜಗದೀಶ ತಮ್ಮೆಲ್ಲ ಬಂಧುಗಳನ್ನು ಶರಣ ಬಂಧುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ರೀತಿಯ ನಮಗೆ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅವರ ಸಹಯೋಗ ಕಾರಣವಾಗಿ ನಾವು ಇಷ್ಟೆಲ್ಲ ಹಳ್ಳಿಗಳಲ್ಲಿ ಧರ್ಮ ಜಾಗೃತಿ ಪಾದಯಾತ್ರೆಯನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಅದರ ಜೊತೆಗೆ 11 ದಿನಗಳ ಕಾಲ ಹಾನಗಲ್ಲ ಕುಮಾರ ಮಹಾಶ್ವೇಗಳವರ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು ಅನ್ನುವಂಥ ಒಂದು ಮಾತನ್ನು ಎಲ್ಲ ಪೂಜ್ಯರು ಹೇಳಿದರು. ನಿಜಕ್ಕೂ ನನಗೆ ಬಹಳ ಸಂತೋಷ, ಹೆಮ್ಮೆ ಅನ್ನಿಸ್ತು. ಬಂಧುಗಳೇ, ತಾವೆಲ್ಲ ಹಾನಗಲ್ಲ ಕುಮಾರ ಮಹಾಶ್ವೇಗಳವರ ಚರಿತ್ರೆಯನ್ನು ಕೇಳಿದ್ದೀರಿ. ಪ್ರಾರಂಭದಲ್ಲಿ ನಮ್ಮ ಮಾಂತೇಶ್ ಕೌಟಗಿಮಠರವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಎಂಥವರು, ಅವರ ಜೀವನ ಎಂಥದ್ದು, ಅವರ ಸಾಧನೆ ಎಂಥದ್ದು, ಅವರ ಸಿದ್ಧಿ ಎಂಥದ್ದು, ಅವರು ಯಾವ ರೀತಿ ಸಮಾಜಕ್ಕೆ ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿಗಳಾಗಿದ್ದರು ಅನ್ನೋದನ್ನು ಬಹಳ ಸುಂದರವಾಗಿ ನಿಮಗೆಲ್ಲ ತಿಳಿಸಿಕೊಟ್ರು. 11 ದಿನಗಳವರೆಗೆ ಪೂಜ್ಯರಾಗಿರುವಂಥ ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಕೂಡ ಅವರ ಚರಿತ್ರೆಯನ್ನು ನಿಮಗೆಲ್ಲ ಹೇಳಿದ್ದಾರೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ವ್ಯಕ್ತಿತ್ವ ಬಹಳ ಬಹುಮುಖಿಯಾಗಿರುವಂಥದ್ದು. ನಾವು ಎಷ್ಟೇ ಜನ ಅವ್ರ ಬಗ್ಗೆ ಎಷ್ಟೇ ಮಾತುಗಳನ್ನು ಹೇಳಿದರೂ ಕೂಡ ಅವರ ಒಂದು ಆ ವ್ಯಕ್ತಿತ್ವವನ್ನು, ವಿಶಾಲವಾಗಿರುವಂತಹ ವ್ಯಕ್ತಿತ್ವವನ್ನು ನಮ್ಮ ಶಬ್ದಗಳಲ್ಲಿ ಹಿಡಿದಿಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಅಂಥ ಒಂದು ಅದ್ಭುತವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿದಂಥವರು ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಒಬ್ಬ ಸಂಸ್ಕೃತ ಕವಿ ಒಂದು ಕಡೆ ಹೇಳ್ತಾನೆ, ಅಸಿತಗಿರಿ ಸಮಂಶಾತ್ ಗಜ್ಜಲಂ ಸಿಂಧು ಪಾತ್ರೆ ಸುರತರ್ವರುಷಾಕಾ ಲೇಖನಿಂ ಪತ್ರಮುರುವೆ ಲಿಖತಿ ಯದಿ ಶಾರದ ಸಾರ್ವಕಾಲಂ ತವ ಗುಣಾನಾಮೀಶ ಪಾರಂ ನಯಾತಿ ಅಂತೇಳಿ. ಗದಗ ಡಂಬಳ ಸಂಸ್ಥಾನ ಮಠದ ಶ್ರೀ ಎಡೆಯೂರ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿ ಮಾತನಾಡಿ, ಚಿಕ್ಕೋಡಿ ಜನರು ಹಾನಗಲ್ಲ ಕುಮಾರಸ್ವಾಮಿ ಅವರ ವಿಚಾರಧಾರೆಗಳನ್ನು ಹರಡುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಎಂದಿನ ಯುವಕರಲ್ಲಿ ಧಾರ್ಮಿಕ ಸಂಸ್ಕಾರ ನೀಡುವ ಕಾರ್ಯ ಮಾಡಿರುವುದು ಶ್ಲಾಘನೀಯ ಎಂದರು. ಕುಮಾರ ಶಿವಯೋಗಿಗಳವರು ಮೊಟ್ಟ ಮೊದಲ ಹಾನಗಲ್ ವಿರಕ್ತ ಮಠಕ್ಕೆ ಪಟ್ಟಾಧಿಕಾರಿಗಳಾಗ್ತಾರೆ. ಪಟ್ಟಾಭಿಷೇಕ ಆದ ನಂತರ ಬಹುಶಃ ಆಗಿನ ಕಾಲದಲ್ಲಿ ಮಠಮಾನ್ಯಗಳು ಕೂಡ ಹಳ್ಳಿ ಹಳ್ಳಿಗೆ ಹೋಗ್ತಾ ಇತ್ತು. ಹಳ್ಳಿಗೆ ಸ್ವಾಮಿಗಳೇನು ಪಟ್ಟಾಗಿರ್ತಿದ್ರು, ಅವರು ಹಳ್ಳಿಗೆ ಹೋಗೋರು. ಯಾಕೆ ಹೋಗ್ತಿದ್ರು? ಹೋಗಿ ಸ್ವಲ್ಪ ಧರ್ಮ ಪ್ರಚಾರ ಮಾಡಿಕೊಂಡು ಭಕ್ತರು ಕೊಟ್ಟ ಭಿಕ್ಷೆಯ ಕಾಣಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ರು ಮಠಕ್ಕೆ. ಮಠವನ್ನು ನಡೆಸಬೇಕು, ಮಠದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದವು. ಅವತ್ತು ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ, ಆದರೆ ಧರ್ಮಕ್ಕೆ ಪೂರಕವಾದಂತಹ ವೈದಿಕ ಪಾಠಶಾಲೆಗಳು, ಜ್ಯೋತಿಷ್ಯ ಪಾಠಶಾಲೆಗಳು ಇಂಥವೆಲ್ಲ ಇರ್ತಿದ್ವು ಆಗಿನ ಕಾಲದಲ್ಲಿ. ಹಾಗಾಗಿ
ಅದನ್ನೆಲ್ಲ ಮಾಡಿದಾಗ ಮಕ್ಕಳೆಲ್ಲ ಮಠದಲ್ಲಿರಬೇಕಾದ್ರೆ ಆ ಮಕ್ಕಳಿಗೆ ಅನ್ನ ಕೊಡಬೇಕು, ವಸ್ತ್ರ ಕೊಡಬೇಕು, ಅವಕ್ಕೆ ಸಾಕಬೇಕು. ಅದಕ್ಕೆ ಸ್ವಾಮಿಗಳು ಹಳ್ಳಿಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಬರ್ತಿದ್ರು. ಕುಮಾರ ಮಹಾಸ್ವಾಮಿಗಳವರು ಕೂಡ ಅವತ್ತಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಭಿಕ್ಷೆಗೆ ದಯ ಮಾಡಿಸ್ತಾರೆ. ಒಂದ್ಸರಿ ಕಾಡ್ಶೆಟ್ಟಳ್ಳಿಗೂ ಕೂಡ ಭಿಕ್ಷೆಗೆ ಹೋಗ್ತಾರೆ. ಅದು ಒಂದು ಹಳ್ಳಿ, ಅದು ಹಾನಗಲ್ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಅದು. ಅಲ್ಲಿಗೆ ಅವರು ದಯ ಮಾಡಿಸಿದ್ರು. ಮೊದಲನೇ ಮನೆಗೆ ಹೋದರು, ಎರಡನೇ ಮನೆಗೆ ಹೋದರು, ಹೀಗೆ ಒಂದು 10-15 ಮನೆಗಳಿಗೆ ಭಿಕ್ಷೆ ಆಯಿತು. ಒಬ್ಬರು 1/2 ಚೀಲ ಭತ್ತ ಕೊಟ್ಟರು. ಯಾಕೆಂತಂದರೆ ಅಲ್ಲಿ ಭತ್ತವೇ ಮುಖ್ಯ ಬೆಳೆ. ಅಲ್ಲಿ ನೈಋತ್ಯ ಈಶಾನ್ ಮಾನ್ಸೂನ್, ನೈಋತ್ಯ ಮಾನ್ಸೂನ್ 4 ತಿಂಗಳು ಸತತವಾಗಿ ಮಳೆ ಸುರಿಯುತ್ತದೆ. ಅಂತಹ ಮಳೆ ಸುರಿಯುವ ಆ ಪ್ರದೇಶದಲ್ಲಿ ಭತ್ತವೇ ಮುಖ್ಯ ಬೆಳೆಯಾಗಿತ್ತು. ಹಾಗಾಗಿ ಅಲ್ಲಿಯ ಗದ್ದೆಗಳಲ್ಲೆಲ್ಲ ಭತ್ತನೇ ಬೆಳೀತಾ ಇದ್ರು ರೈತರು. ಮತ್ತು ಸ್ವಾಮಿಗಳು ಏನು ಬೆಳೆದಿರ್ತಾರೆ ರೈತರು ಅದನ್ನೇ ಭಿಕ್ಷೆ ಕೊಡೋದು. ಹಾಗ ಮಹಾಸ್ವಾಮಿಗಳವರು ಭಿಕ್ಷೆಗೆ ಹೋದಾಗ 8-10 ಮನೆ ಭಿಕ್ಷೆ ಆಯಿತು. 12-13 ಮನೆಗೆ ಭಿಕ್ಷೆಗೆ ದಯ ಮಾಡಿಸ್ತಾರೆ. ಅದು ಜಂಗಮರ ಮನೆ, ಅದು ಚರಂತಿ ಮಠ ಅಂತ. ಆ ಜಂಗಮರ ಮನೆ ಅಡ್ಡೆಸರು ಚರಂತಿ ಮಠ. ಆ ಮನೆಗೆ ಹೋಗಿ ಅಜ್ಜಾರು ಬರ್ತಾರೆ ಅಂತೇಳಿ ಪಾದಕ್ಕೆ ನೀರು ಹಾಕಿ ಕಾಯಿ ಒಡೆದು ಆಮೇಲೆ ಆರತಿಯನ್ನು ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾರ. ಅಜ್ಜಾರು ಒಳಗೆ ದಯಮಾಡಿಸಿದರು. ಪಾದ ಪೂಜೆ ಮಾಡ್ತಾರೆ ಭಕ್ತರು, ಅಂದರೆ ಆ ಮನೆಯ ಸ್ವಾಮಿಯವರು ಪಾದ ಪೂಜೆ ಮಾಡ್ತಾರೆ. ಮಾಡಿದರು, ಎಲ್ಲ ಆಯಿತು. ಆ ಪಡಸಾಲೆ ಒಳಗೆ 2 ಹುಡುಗರು ಕೂತಿದ್ದು, ಸಣ್ಣ ಹುಡುಗರು, ಬಹುಶಃ ಆವಾಗ 8 ವರ್ಷ 10 ವರ್ಷ, ಅಣ್ಣ ತಮ್ಮ 2 ಹುಡುಗರು. ಆ 2 ಹುಡುಗರು ಆ ಚರಂತಿ ಮಠ ಐನಾರು ಏನಿದ್ರಲ್ಲ 5-6 ಮಕ್ಕಳು, ಅವೆರಡೂ ಕುರುಡಿದ್ದು. ಇಬ್ಬರು ಕುರುಡ್ರು, ಅಂಧರು. ಇಬ್ಬರು ಪಡಸಾಲೆ ಕೂತ್ಕೊಂಡು ಹಾಡ್ತಾ ಇದ್ದು. ಏನು ಹಾಡ್ತಾ ಇದ್ರು ಅಂತಂದರೆ, ಆಗಿನ ಕಾಲದಲ್ಲಿ ನಿಜಗುಣರ ಈ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಭಾವ ಏನಿತ್ತು ಅಂತಂದರೆ, ಊರೂರಿನಲ್ಲಿ ನಿಜಗುಣರ ತತ್ವಪದಗಳನ್ನು, ಬಾಲೀಲ ಮಹಂತ ಶಿವಗಳವರ ತತ್ವಪದಗಳನ್ನು ಇವೆಲ್ಲ ಹಾಡ್ತಕ್ಕಂಥದ್ದು ಈ ಪದ್ಧತಿ. ಆ ಶಾಸ್ತ್ರವನ್ನು ಹೇಳೋದು ಮತ್ತು ಕೇಳೋದು ಈ ಭಾಗದಲ್ಲಿ ಇದ್ದಂಥ ಒಂದು ವ್ಯವಸ್ಥೆ, ಶ್ರವಣ ಮಾಡೋದು. ಹಾಗೆ ಆ ಮಕ್ಕಳು, 8 ವರ್ಷದ ಮಕ್ಕಳು ನಿಜಗುಣರ ತತ್ವ ಪದಗಳನ್ನು ಹಾಡ್ತಾ ಇತ್ತು. ಕುಮಾರ ಶಿವಯ್ಯಗಳವರ ಮನಸ್ಸು ಆ ಕಡೆ ಹೋಗ್ತದೆ. ಇಲ್ಲಿ ಪಾದ ಪೂಜೆ ಮುಗಿಯುತ್ತದೆ. ಪಾದ ಪೂಜೆ ಮುಗಿದು, ಅಜ್ಜಾರ ನಾವಿಷ್ಟು ಭತ್ತ ಬೆಳೆದೀವಿ, ಈ ವರ್ಷ 1/2 ಚೀಲ ಕೊಡ್ತೀವಿ ಅಂತ ಅವ್ರು ಹೇಳಕತ್ಯಾರ. ಅಜ್ಜಾರ ಮನಸ್ಸು ಭತ್ತದ ಕಡೆಗಿರಲಿಲ್ಲ, ಆ ಹುಡುಗರ ಕಡೆಗೆ ಹೋಗಿತ್ತು. 2 ಕಣ್ಣಿಲ್ಲದ ಕುರುಡರು ಹುಡುಗರು ಏನಿದ್ದು ಅವ್ರ ಕಡೆ ಹೋಗಿತ್ತು. ಆವಾಗ ಅಜ್ಜವರು ಏನು ಕೇಳ್ತಾರೆ ಅಂದರೆ, ಇವತ್ತು ನನಗೆ ಭತ್ತದ ಭಿಕ್ಷೆ ಬೇಡ ನಿಮ್ಮ ಮನೆಗೆ ಅಂತ ಅಂತಾರೆ. ಅಂದು ಕೂಡಲೇ ಪಾಪ ಅವ್ರಿಗೆ ಗಾಬರಿ ಆಯಿತು. ನಾವು 1/2 ಚೀಲ ಕೊಡ್ತೀವಿ ಅಂದೆಲ್ಲ, ಅದಕ್ಕೆ ಬೇಡ ಅಂದ್ರೆ ಕಾಣುತ್ತೆ ಸ್ವಾಮಿಗಳು ಅಂತೇಳಿ ಅವ್ರಿಗೆ 1 ಚೀಲ ಕೊಡ್ತೀವಿ ಅಂತೇಳಿ. ಆವಾಗ ಅಜ್ಜವ್ರು ಹೇಳ್ತಾರೆ, ನಿಮ್ಗೆ 1 ಚೀಲ ಭತ್ತನೂ ಬೇಡ ಅಜ್ಜಾರ, ಹಂಗಾರೆ ಬಂಗಾರ ಏನಾರ ಬೇಕಾಯ್ತನೋ ಅಜ್ಜಾರಿಗೆ ಅಂತೇಳಿ 1/2 ತೊಲೆ ಬಂಗಾರ ಕೊಡ್ತೀವಿ ಅಂತಂದರು. ಬಂಗಾರನೂ ಬೇಡ, ಮತ್ತೇನು ಬೇಕು? ಅಜ್ಜಾರ ಮನೆಯಾರ ಬಂದು ಕುಂತಾರ, ಭಿಕ್ಷಕನೇ ಬಂದಾರ, ಭತ್ತ ಬೇಡ ಅಂತಾರ, ಬಂಗಾರ ಬೇಡ ಅಂತಾರ, 1 ಚೀಲ ಕೊಡ್ತೀವಿ ಅಂದರು ಬೇಡ ಅಂತಾರ, ಏನು ಹಂಗಾರ ಅಜ್ಜಾರ ಬೇಕಾಗಿರೋದಾರ ಏನು ಭಿಕ್ಷೆ ನಿಮಗೆ ನಮ್ಮ ಮನೆಯಾಗ ಅಂತ ಕೇಳ್ತಾರ. ಆವಾಗ ಅಜ್ಜವ್ರು ಕೇಳ್ತಾರ, ಇವೆರಡು ಕುಳ್ಳ ಹುಡುಗರದವಲ್ಲ ಇವನ್ನ ಭಿಕ್ಷೆ ಕೊಡ್ರಿ ನನಗೆ ಅಂತ ಕೇಳ್ತಾರೆ. ಸದ್ಭಕ್ತರೇ, ಇಡೀ ನಾಡಿನಲ್ಲೆಲ್ಲ, ಇಡೀ ದೇಶದಲ್ಲೆಲ್ಲ, ಇಡೀ ನಮ್ಮ ಪ್ರಪಂಚದಲ್ಲಿ 250-300 ದೇಶಗಳಿರುವ ಈ ಪ್ರಪಂಚದೊಳಗೆ ಒಬ್ಬ ಸನ್ಯಾಸಿ ಕುರುಡು ಮಕ್ಕಳನ್ನು ಭಿಕ್ಷೆ ಬೇಡಿ ತಂದದ್ದು ಇತಿಹಾಸದಲ್ಲಿ ಕುಮಾರಸ್ವಾಮಿಗಳು ಒಬ್ಬರೇ, ಇನ್ಯಾರು ತಗೊಂಡು ಬಂದಿಲ್ಲ.
ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಪಂಚಮಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಶಿವಶರಣರ ಪುರಾಣ ಪ್ರವಚನಗಳು ಮೇಲೆ ನಡೆಸುತ್ತಿರುವುದರಿಂದ ಜನರಲ್ಲಿ ಸಂಸ್ಕಾರ ಮೂಡಿಸಲು ಸಾಧ್ಯವಾಗುತ್ತದೆ ಎಂದರು. ಮನೆಯಲ್ಲಿ ಹಿಂದೆ ಕಾವ್ಯಗಳನ್ನು ಮನೆಯಲ್ಲಿನ ಹಿರಿಯರು ಓದುತ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಓದುವುದು ಕಡಿಮೆಯಾಗುತ್ತಿದೆ ಎಂದರು. ಎಲ್ಲ ಶರಣಾರ್ಥಿಗಳು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಸುಮಾರು 11 ದಿವಸ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಸುಮಾರು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಇಂಥ ಒಂದು ಕಾರ್ಯಕ್ರಮಗಳು ಆಗ್ತಾ ಇದ್ರೆ ಜನರಲ್ಲಿ ಎಚ್ಚರ ಬರತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅದಕ್ಕೆ ಹಾನಗಲ್ಲು ಕುಮಾರ ಮಹಾಸ್ವಾಮಿ ಅವರು ವೀರಶೈವ ಮಹಾಸಭೆಯನ್ನು ಮಾಡಿ ಅದನ್ನು 4 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ಕೆಲಸವನ್ನು ಆ ಕಾಲಕ್ಕೆ ಮಾಡ್ತಿದ್ರು ಅವರೆಲ್ಲ. ಆ ಕಾಲಕ್ಕೆ ಬಹಳಷ್ಟು ವ್ಯವಸ್ಥೆಗಳು ಇಲ್ಲಾರದ ಕಾಲದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದರು. ಆದರೆ ಈ ಕಾಲದಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ಜನರಲ್ಲಿ ಸಂಸ್ಕೃತಿಯ ವಾತಾವರಣ, ಆಧ್ಯಾತ್ಮಿಕ ವಾತಾವರಣ, ಸಾಹಿತ್ಯಿಕ ವಾತಾವರಣ ಇವೆಲ್ಲವೂ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅದಕ್ಕೆ ನಾನು ಒಂದು ಶ್ಲೋಕವನ್ನು ಅಂದೆ, ನೆರೆ ಹೊಡೆದು ಮುಪ್ಪಾಗಿ ಬೆಂಬಾಗಿ ತಲೆನಡೆಗೆ ಕೊರೆಗೆ ಸೊರಗುವೆನಾದಡಂ ಅಂತೇಳಿ. ಅಂದರೆ ಅದು ಕುಮಾರಸ್ವಾಮಿಗಳವರ ಪುರಾಣದಲ್ಲಿ ಮಂಗಲ ಶ್ಲೋಕವಾಗಿ ಬರ್ತದೆ. ಪ್ರತಿ ಒಂದು ಪುರಾಣದ ಒಂದು ಮಂಗಲ ಶ್ಲೋಕದಲ್ಲಿ ಅದು ಒಂದೇ ಒಂದು ಶ್ಲೋಕದಲ್ಲಿ ಒಬ್ಬ ಸ್ವಾಮಿಗಳು ಬೇಕಾದಂಗೆ 45 ನಿಮಿಷ ಭಾಷಣವನ್ನು ಮಾಡಬಹುದು. ಹಾಗೆ ಚೆನ್ನ ಕವಿಗಳು ಅದನ್ನು ಭಾಳ ತುಂಬ ಚೆನ್ನಾಗಿ ಅದನ್ನು ಬರೆದಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಬಿಡಿಸಿದ್ರೆ ನಿಮಗೆ ಗೊತ್ತಾಗಿಬಿಡುತ್ತೆ ಅಲ್ಲ. ನೆರೆ ಒಡೆದು ಮುಪ್ಪಾಗಿ ಬೆಂಬಾಗಿ ತಲೆನಡಗಿ ಕೊರಗಿ ಸೊರಗುವೆನಾದೊಡುಂ, ಮನದ ವಿಷಯೇಚ್ಛೆ ಸರಿಯದಿವುದು ಈಶ್ವರನೇ, ನಿನ್ನಡಿಯ ಜಾನ ಮೆನ್ನೀ ಮನಸ್ಸಿಗೊಪ್ಪದಿವುದು ನರನಾಗಿ ಪಶುವಾಗಿ ಖಗವಾಗಿ ಮೃಗವಾಗಿ ಬರುವುದಕ್ಕಿಂತ ಶಿವಶರಣ ರಂಗಳಲ್ಲಿ ತರುವಾಗಿ ಜನಿಸಿದ್ದೊಡೆ ಈ ಮನದ ಕಾಟಕೀಡಾಗುತ್ತಿರಲಿಲ್ಲ ಸಲಹು ಶಿವನೇ. ಅಂದರೆ ದೇವರಲ್ಲಿ ಬೇಡಿಕೊಳ್ತಾನೆ ಮನುಷ್ಯ, ಯಾಕೆ ಇದನ್ನು ಮಾಡಬೇಕು ಅಂತಂತ ಹೇಳಿದರೆ, ಈ ಕಾರ್ಯಕ್ರಮಗಳನ್ನು ಯಾಕೆ ಮಾಡಬೇಕು ಅಂತಂತ ಹೇಳಿದರೆ ನಮ್ಮವೆಲ್ಲ ಮನಸ್ಸುಗಳು ವಿಫಲವಾಗಿ ಹೋಗ್ತಾ ಇರ್ತಾವೆ ಬೇರೆ ಬೇರೆ ಕಡೆ. ಆ ವಿಫಲವಾಗಿ ಹೋಗ್ತಕ್ಕಂಥ ಮನಸ್ಸನ್ನು ಒಂದು ಕಡೆ ತರತಕ್ಕಂಥ ವ್ಯವಸ್ಥೆಯಲ್ಲಿ ಆ ಜನ್ನ ಕವಿಗಳು ಇಂಥ ಒಂದು ಮಂಗಲ ಪುರಾಣವನ್ನು, ಮಂಗಲ ಒಂದು ಶ್ಲೋಕವನ್ನು ಅದಕ್ಕೆ ಹಾಕಿ ಮುಂದೆ ಸಂಧಿಯನ್ನು ಪ್ರಾರಂಭ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೊಡ್ತಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ ಕವಟಗಿಮಠ ಮಾತನಾಡಿ, 19ನೇ ಶತಮಾನದಲ್ಲಿ ಹಾನಗಲ್ಲು ಕುಮಾರಸ್ವಾಮೀಜಿ ಅವರು ಅಂದು ಮಾಡಿದ ಮಾರ್ಗದರ್ಶನ ಇಂದಿನ ಮಠಾಧೀಶರಿಗೆ ಮತ್ತು ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಮಾಜ ಕವಲು ದಾರಿಯಲ್ಲಿದೆ ಎಂದರು. 19ನೇ ಶತಮಾನದಲ್ಲಿ ಆಗಿ ಹೋದ ಕಾರುಣಿಕ ಪುರುಷ ಯುಗ ಪುರುಷ ಹಾನಗಲ್ಲು ಕುಮಾರ ಶಿವಯೋಗಿಗಳ ನಡೆದ ದಾರಿ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ರೀತಿ ಇಂದಿನ ಎಲ್ಲ ಮಠಾಧೀಶರಿಗೂ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳಿಗೂ ಸಹಿತ ಆದರ್ಶ ಮತ್ತು ಮಾರ್ಗದರ್ಶನ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನಾನು ಸಮಾಜ ಕವಲು ದಾರಿಯಲ್ಲಿದೆ ಅಂತ ಯಾಕೆ ಹೇಳಿದ್ದೀನಿ ಅಂದರೆ, ರಾಜಕಾರಣ ಮತ್ತು ಧರ್ಮ ಇವತ್ತು ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಮಠಮಾನ್ಯಗಳು ಮತ್ತು ಮಠಾಧೀಶರು ಮತ್ತು ರಾಜಕಾರಣಿಗಳು ಸಮಾಜಕ್ಕೆ ಆದರ್ಶರಾಗಬೇಕಂತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಆದರ್ಶದ ಬದುಕನ್ನು ಬದುಕಬೇಕಾದಂಥ ಇಂದಿನ ಸಂದರ್ಭಗಳಲ್ಲಿ ಹಾನಗಲ್ಲು ಕುಮಾರ ಶಿವಯೋಗಿಗಳ ಆದರ್ಶ ನಾವು ಎಲ್ಲರೂ ಸಹಿತ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಸಮಾಜ ಕವಲು ದಾರಿಯಲ್ಲಿದೆ ಅಂತ ಯಾಕೆ ಹೇಳಿದ್ನಂದ್ರೆ, ಜನ್ಮ ಕೊಟ್ಟಂಥ ತಾಯಿ ತಂದೆಗಳನ್ನು, ಜನ್ಮ ಕೊಟ್ಟಂಥ ನಾಡನ್ನು, ಜನ್ಮ ಕೊಟ್ಟಂಥ ಶಿಕ್ಷಣವನ್ನು ಕೊಟ್ಟಂಥ ಶಿಕ್ಷಕರನ್ನು ಮತ್ತು ಈ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಇವತ್ತು ನಾವು ನೀಡಬೇಕಾಗಿದೆ. 21ನೇ ಶತಮಾನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಸಂಸ್ಕಾರದ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾಗಿ ಶಿಕ್ಷಣವನ್ನು ಕೊಟ್ಟು ಅವರು ದೇಶದಲ್ಲಿ ವಿದೇಶಗಳಲ್ಲಿ IT ಕಂಪನಿಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೌಕರಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಹೊರಳಿ ನೋಡಿದಾಗ ಆ ಮಕ್ಕಳು ತಮ್ಮ ತಾಯಿ ತಂದೆಗಳನ್ನು ವೃದ್ಧಾಶ್ರಮಗಳಿಗೆ ಕಳಿಸ್ತಕ್ಕಂಥ ಸಂದರ್ಭಗಳನ್ನ ಸಹಿತ ನಾವು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ
ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ. ಕಾರ್ಯಕ್ರಮದಲ್ಲಿ ಆಡಿ ಹಂದಿಗುಂದ ಸಿದ್ದೇಶ್ವರ ವಿರಕ್ತ ಮಠದ ಶ್ರೀ ಶಿವಾನಂದ ಮಹಾಸ್ವಾಮೀಜಿ, ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮ ಪ್ರಭು ಸ್ವಾಮೀಜಿ, ವಿಜಯಪುರದ ಅಭಿನವ ಸಿದ್ಧಾರೂಢ ಸ್ವಾಮೀಜಿ, ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ಪುರಸಭೆ ಉಪಾಧ್ಯಕ್ಷ ಸಂಜಯ ಕವಟಗಿ ಮಠ, ಐಎಂಎ ಚಿಕ್ಕೋಡಿ ತಾಲೂಕಾಧ್ಯಕ್ಷ ದರ್ಶನ್ ಪೂಜಾರಿ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕವಟಗಿ ಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇತಿಹಾಸದಲ್ಲಿ ಬಸವ ಪುರಾಣ ನಮ್ಮ ಪೂಜ್ಯರು ಪಟ್ಟಾಭಿಷೇಕದ ನಂತರ ಬಸವ ಪುರಾಣದ ನಂತರ ಈ ಕೊರೋನಾ ಕಾಲ ಮಧ್ಯದಲ್ಲಿ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಊರಲ್ಲಿ ಮಾಡಬೇಕು, ಜನರನ್ನು ಉತ್ತೇಜಿತಗೊಳಿಸಬೇಕು, ಧಾರ್ಮಿಕ ಪಥದಡಿಗೆ ಕರ್ಕೊಂಡು ಮತ್ತೊಮ್ಮೆ ಹೋಗಬೇಕು ಅನ್ನೋಂಥ ಒಂದು ಅವಕಾಶವನ್ನು ನಾವು ಹುಡುಕುವ ಸಂದರ್ಭದಲ್ಲಿ ಒಂದಿನ ಈಗೊಂದು ಒಂದೂವರೆ ತಿಂಗಳ ಆಚೆ ನಿರ್ಸೋಸಿಯ ಪೂಜರು ಒಂದಿನ ಬೆಳಗ್ಗೆ ಫೋನ್ ಮಾಡಿದ್ರು, ನಾನು ಮರದಿಯವ್ರು ಬರ್ತಾರೆ ಮತ್ತು ಒಂದು ಕಾರ್ಯಕ್ರಮ ಮಾಡಬೇಕಾಗೈತಿ ಇಷ್ಟ ಹೇಳಿದ್ರು. ಆದರೆ ನಮ್ಮ ಭಾಗದಾಗ ಒಂದು ಪ್ರತೀತಿ ಐತಿ, ನಿರ್ಸೋಸಿ ದುರ್ದಂಡೇಪ್ಪನ್ನ ಆದ್ನೇ ಬಂತಂದ್ರೆ ಅವ್ರು ಏನು ಹೇಳ್ತಾರೆ ಕೇಳೋದಿಲ್ಲ, ಒಟ್ಟು ನಾವು ಫೋನ್ ಅನ್ನೋದು ಅಷ್ಟೇ ನಮಗೆ ನಮ್ಮ ಕರ್ತವ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೊದಲನೇ ಶಬ್ದ ನನಗೇನು ತಿಳಿಯಲಿಲ್ಲ, ಏನು ಏನು ಮಾಡಬೇಕು ಎದಕ್ಕೆ ಮಾಡಬೇಕು ಮತ್ತು ಅದ್ರ ಜೊತೆ ಕನ್ಫ್ಯೂಸ್ ಒಂದು ಆಗಕತ್ತೆ. ಮರದಿಯವ್ರು ಅಂತಂದ್ರು ಅಲ್ಲದೆ ಮರದಿಯವ್ರೇ ಇಲ್ಲ, ಮತ್ತೆ ಯಾರು ಮರದಿಯವ್ರು ಬಂದರು ಅಂತಂದಿನ. ಅದಕ್ಕೆ ಅವಾಗ ಬಂದಾಗ ಕಾರಂಜಿ ಮಠ ಮರದಿಯವ್ರು ಬಂದರು, ಕಾರ್ಯಕ್ರಮಗಳನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದರು. ಅವಾಗ ಸಜಾನ್ಸದ ಕಾರ್ಯಕ್ರಮಗಳನ್ನ ಚಿಕ್ಕೋಡಿಯಲ್ಲಿ ಒಪ್ಕೊಳ್ಳೋದು ಭಾಳ ಕಷ್ಟ ಐತೆ, ಆದ್ರೆ ಒಪ್ಕೊಂಡ್ರೆ ವ್ಯವಸ್ಥಿತ ಮಾಡಬೇಕು ಅನ್ನೋದು ಈ ಭಾಗದ ಜನರ ಒಂದು ಹೆಬ್ಬಯಕೆ. ಆ ನಿಟ್ಟಿನಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಚಿಂತನೆಗೊಳಗಾದಾಗ ಹಣಗಲ ಕುಮಾರ ಪೂಜ್ಯರು ಸಮಾಜದ ಪರವಾಗಿ ಯಾವ ರೀತಿ ನಿಂತರು, ಇವತ್ತಿನ ಈ ಪೀಳಿಗೆಗೆ ಅವರ ಚಿಂತನೆ ಸಮಾಜಕ್ಕೆ ಮತ್ತೆ ಮುಟ್ಟಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಈ ಭಾಗದಲ್ಲಿ ಮತ್ತೊಮ್ಮೆ ಅವರನ್ನು ಪರಿಚಯಿಸುವುದರ ಮೂಲಕ ತನ್ನನ್ನು ತಾನು ಚಿಕ್ಕೋಡಿ ನಗರ ಮತ್ತು ಚಿಕ್ಕೋಡಿಯ ಪರಿಸರ ತಾನು ಪಾವನಗೊಂಡಿತ್ತು ಅಂತ ಹೇಳಿಕೆ ಅತೀವ ಹೆಮ್ಮೆ ಅನಿಸ್ತದೆ. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಸ್ವಾಗತಿಸಿದರು. ರೋಹಿಣಿ ಮಿರ್ಜಿ ಅವರು ಶ್ರೀಗಳ ಕುರಿತು ಬರೆದ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ದಾಸೋಹ ಸೇವೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ವಿವಿಧ ಮಹನೀಯರನ್ನು ಶ್ರೀಗಳು ಸನ್ಮಾನಿಸಿದರು.